ಯುವರ್ ವೆಲ್ಕಮ್ ಟು ಉದ್ಯೋಗ ವಿಕ್ರಮ. ಬನ್ನಿ ಈ ಸಮಯದಲ್ಲಿ ತಿಳಿಯೋಣ. ನಾವೆಲ್ ಡೆಕ್ಯಾರ್ಡ್ ಮುಂಬೈ ಇವರ ನೇಮಕಾತಿ ಇದಾಗಿದೆ. ಒಟ್ಟು ಹುದ್ದೆಗಳು 1233 ಹುದ್ದೆಗಳ ನೇಮಕಾತಿ ಇದಾಗಿದೆ. ವಿದ್ಯಾರ್ಹತೆ 10ನೇ ತರಗತಿ ಮತ್ತು ITI ಆಗಿರಬೇಕು. ITIನಲ್ಲಿ ವಿವಿಧ ರಿಲೆವೆಂಟ್ ಟ್ರೇಡ್ಸ್ಗಳು ಇರುತ್ತವೆ, ಅವುಗಳನ್ನು ಮುಂದೆ ನೋಡುತ್ತೀರಾ. ಈ ಒಂದು ನೋಟಿಫಿಕೇಷನ್ 2 ಹಂತದಲ್ಲಿ ಇದೆ. ಮೊದಲನೆಯದಾಗಿ ನೋಟಿಫಿಕೇಷನ್ನು ನಾವೆಲ್ ಡೆಕ್ಯಾರ್ಡ್ ಮುಂಬೈ ಅಪ್ರೆಂಟಿಸ್ ಡಿಸೈನ್ಡ್ ಟ್ರೇಡ್ಸ್, ಇನ್ನೊಂದು ಅದೇ ರೀತಿಯಾಗಿ ನಾನ್ ಡಿಸೈನ್ಡ್ ಟ್ರೇಡ್ಸ್ ಎಂದಿರುತ್ತದೆ. ಈಗ ಮೊದಲನೆಯದಾಗಿ ಡಿಸೈನ್ಡ್ ಟ್ರೇಡ್ಸ್ ನೋಟಿಫಿಕೇಷನನ್ನು ಅಧಿಸೂಚನೆಯನ್ನು ತಿಳಿಯೋಣ ಬನ್ನಿ. ಅದಕ್ಕೂ ಮುಂಚೆ ತಾವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದೇ ಇದ್ದಲ್ಲಿ ಈವಾಗಲೇ ಸಬ್ಸ್ಕ್ರೈಬ್ ಆಗಿ, ಅದಕ್ಕೋಸ್ಕರ ಈ ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದ ಬೆಲ್ ಚಿತ್ರದ ಮೇಲೆ ಕ್ಲಿಕ್ ಮಾಡಿ. ಹೊಸ ಹೊಸ ಉದ್ಯೋಗ ಮಾಹಿತಿಯನ್ನು ಅವಾಗವಾಗ ಪಡಿತಾ ಇರ್ತೀರಾ. ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಬನ್ನಿ ವಿಡಿಯೋವನ್ನು ನೋಡೋಣ. ಈ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರವಾಗಿ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಅರ್ಜಿ ಸಲ್ಲಿಸಲು ಅಧಿಕೃತ ವೆಬ್ಸೈಟ್ ವಿಳಾಸ www.bhartiseva.com. ಮೇಲ್ ಆರ್ ಫೇಮೇಲ್, ಪುರುಷರು ಅಥವಾ ಮಹಿಳೆಯರು ಸಹ ಅರ್ಜಿ ಸಲ್ಲಿಸಬಹುದಾಗಿದೆ. ಈ ಒಂದು ಡಿಸೈನಡ್ ಟ್ರೇಡ್ಸ್ ವಿಭಾಗದಲ್ಲಿ 933 ಹುದ್ದೆಗಳಿದೆ ಮಹಿಳೆ ಮತ್ತು ಪುರುಷರಿಗಾಗಿ. 1 ವರ್ಷದ ಒಂದು ತರಬೇತಿ ಅವಧಿ ಮುಗಿದ ನಂತರ ಈ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ. ಹುದ್ದೆಗಳ ವಿವರ, ವರ್ಗವಾರು, ಮೀಸಲಾತಿ ಅನ್ವಯ ಈ ರೀತಿ ವಿವರಿಸಲ್ಪಟ್ಟಿದೆ. ಈ ಸ್ಕ್ರೀನನ್ನು ಗಮನಿಸಿ. SC ST OBC UR ಎಂದರೆ ಸಾಮಾನ್ಯ ವರ್ಗ, ಅಂದರೆ ಜನರಲ್ ಮೆರಿಟ್ರವರಿಗೆ. ಟೋಟಲ್ ಒಟ್ಟು ಹುದ್ದೆಗಳು PWD ಫಿಸಿಕಲಿ ಡಿಸೇಬಲ್ ಆಗಿರುವವರಿಗೆ ಹಾಗೂ ಆರ್ಮಡ್ ಫೋರ್ಸ್ರವರಿಗೆ. ಈ ಸ್ಕ್ರೀನನ್ನು ಗಮನಿಸಿ ಮೀಸಲಾತಿ ವಿವರಕ್ಕಾಗಿ. ಅಪ್ರೆಂಟಿಸ್ಶಿಪ್, ಟ್ರೈನಿಂಗ್ ಟ್ರೇಡ್ ಅವುಗಳ ವಿವರ ಈ ರೀತಿಯಾಗಿದೆ. ಫಿಟ್ಟರು, ಮೆಷಿನಿಸ್ಟ್, ವೆಲ್ಡರು, ಗ್ಯಾಸ್ ಆ್ಯಂಡ್ ಎಲೆಕ್ಟ್, ಶೀಟ್ ಮೆಟಲ್ ವರ್ಕರ್, ಟೈಲರ್, ಸೇವಿಂಗ್ ಟೆಕ್ನಾಲಜಿ, ಡ್ರೆಸ್ ಮೇಕಿಂಗ್, ಮೆಕ್ಯಾನಿಕ್, ಟೂಲ್ ಮೇಂಟೆನೆನ್ಸ್ ಮೆಕ್ಯಾನಿಕ್, ರೆಫ್ರಿಜರೇಟರ್ ಆ್ಯಂಡ್ ಏರ್ ಕಂಡೀಷನಿಂಗ್ ಮೆಕ್ಯಾನಿಕ್, ಡೀಸೆಲ್, ಪೇಂಟರ್ ಜನರಲ್, ಪವರ್ ಎಲೆಕ್ಟ್ರಿಷಿಯನ್, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್, ಎಲೆಕ್ಟ್ರೋಪ್ಲೇಟರ್, ಫೌಂಡ್ರಿ ಮ್ಯಾನ್, ಪೈಪ್ ಫಿಟ್ಟರ್, ಪ್ಲಂಬರ್, ಶಿಪ್ ರೈಟ್, ವುಡ್ ಕಾರ್ಪೆಂಟರ್, ಪ್ಯಾಟರ್ನ್ ಮೇಕರ್. ಈ ಒಂದು ಟ್ರೇಡ್ಗೆ ಸಂಬಂಧಿಸಿದಂತೆ ಈ ವೇಕೆನ್ಸೀಸ್ ಕಾಲಮ್ನಲ್ಲಿ ಹುದ್ದೆಗಳ ವಿವರ ಎಷ್ಟಿದೆ ಖಾಲಿ ಎಂಬುದನ್ನು ಗಮನಿಸಿ. ಒಟ್ಟಾರೆಯಾಗಿ ಇದು ಈ ಹಂತದಲ್ಲಿ 855 ಹುದ್ದೆಗಳು ಆಯಿತು. ಅನಂತರ 2 year ಟ್ರೈನಿಂಗ್, 2 ವರ್ಷದ ತರಬೇತಿ ಅವಧಿಗೆ ಸಂಬಂಧಿಸಿದಂತೆ 78 ಹುದ್ದೆಗಳಿಗೆ ಏನು ಟ್ರೇಡ್ ಇದೆ ಅಂತ ಅಂದರೆ ಶಿಪ್ ರೈಟ್ ಸ್ಟೀಲ್ ಫಿಟ್ಟರು ಎಲಿಜಿಬಲ್ ಇರುತ್ತೆ, ರಿಗ್ಗರು ಫ್ರೆಶರು, ಫೋರ್ಜರ್ ಆ್ಯಂಡ್ ಹೀಟ್ ಟ್ರೀಟರ್ ಇದು ಸಹ ಫ್ರೆಷರ್ಗೆ ಎಲಿಜಿಬಲ್ ಇದೆ. ವಿದ್ಯಾರ್ಹತೆ ಎಜುಕೇಷನ್ ಕ್ವಾಲಿಫಿಕೇಷನ್ನು 10ನೇ ತರಗತಿ ಪಾಸಾಗಿರಬೇಕು. ಮಿನಿಮಮ್ಮು ಕನಿಷ್ಠ 50% ಅಂಕಗಳನ್ನು ಪಡೆದಿರಬೇಕು. ಅನಂತರ ITI ಎಕ್ಸಾಮಿನೇಷನ್ನಲ್ಲಿ ಅಗ್ರಿಗೇಟ್ 65% ಮಾರ್ಕ್ಸ್, 65% ಅಂಕಗಳೊಂದಿಗೆ ITI ಪಾಸಾಗಿರಬೇಕು. ಅಂದರೆ ಆವ್ರೇಜು ಒಟ್ಟಾರೆಯಾಗಿ 65% ಅಂಕಗಳನ್ನು ITIನಲ್ಲಿ ಪಡೆದಿರೋರು ಅರ್ಹರಾಗ್ತಾರೆ. ಈಗ ವಯೋಮಿತಿ, ಏಜ್, ದಿನಾಂಕ 1 ಏಪ್ರಿಲ್ 1999 31 ಮಾರ್ಚ್ 2006 ಈ ಒಂದು ಅವಧಿಯ ಒಳಗೆ, ಈ ಒಂದು ನಡುವೆ ನಿಮ್ಮ ಜನ್ಮ ದಿನಾಂಕ ಇರಬೇಕು. ಆದರೆ SC ST ಇವರಿಗೆ 5 ವರ್ಷಗಳ ರಿಯಾಯಿತಿ ಇರುತ್ತದೆ ಮತ್ತು 2 ವರ್ಷಗಳ ರಿಯಾಯಿತಿ ಡಿಫೆನ್ಸ್ ಎಂಪ್ಲಾಯೀಸ್ ಹಾಗೂ ನ್ಯಾವಲ್ ಸಿವಿಲಿಯನ್ಸ್ಗೆ ಇರುತ್ತದೆ. ಫಿಸಿಕಲ್ ಫಿಟ್ನೆಸ್ ಪ್ರಕಾರವಾಗಿ 150 cm ಹೈಟ್ ಎತ್ತರ ಇರಬೇಕು, 45 kg ಕಡಿಮೆ ಇರಬಾರ್ದು. ನೀವು ಈಗಾಗಲೇ ಪ್ರೀವಿಯಸ್ ಟ್ರೈನಿಂಗನ್ನು ಪಡೆದಿದ್ದರೆ, ಅಂದರೆ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಆಲ್ರೆಡಿ ಅಂಡರ್ಗನ್ ಆರ್ ಕರೆಂಟ್ಲಿ ಅಂಡರ್ಗೋಯಿಂಗ್ ಅಪ್ರೆಂಟಿಸ್ಶಿಪ್. ನೀವು ಈಗಾಗಲೇ ಗೌರ್ಮೆಂಟ್ ಪಬ್ಲಿಕ್ ಅಥವಾ ಪಬ್ಲಿಕ್ ಸೆಕ್ಟರ್ ಅಥವಾ ಪ್ರೈವೇಟ್ ಇಂಡಸ್ಟ್ರಿಯಲ್ ಆರ್ಗನೈಸೇಷನ್ನಲ್ಲಿ ಟ್ರೈನಿಂಗನ್ನು ಈ ಹಿಂದೆ ಪಡೆದಿದ್ದರೆ ನೀವು ಎಲಿಜಿಬಲ್ ಆಗಲ್ಲ. they are not eligible to apply for the current enrollment. ಪ್ರಥಮ ವರ್ಷದ ತರಬೇತಿಯಲ್ಲಿ ಕನಿಷ್ಠ ವೇತನದಲ್ಲಿ 70% ಸ್ಟೈಫಂಡನ್ನು ನೀಡಲಾಗುತ್ತದೆ, ಸ್ಟೈಫಂಡ್ ಹಣವನ್ನು. ಅನಂತರ ಸೆಕೆಂಡ್ ಇಯರ್ ಟ್ರೈನಿಂಗ್ನಲ್ಲಿ ಎರಡನೇ ವರ್ಷದ ತರಬೇತಿ ಅವಧಿಯಲ್ಲಿ 80% ಸ್ಟೈಫಂಡ್ ಹಣವನ್ನು ಕನಿಷ್ಠ ವೇತನದಲ್ಲಿ 80% ನೀಡಲಾಗುತ್ತದೆ. ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತದೆ, ಅಂದರೆ ಪರೀಕ್ಷೆಯನ್ನು ಬರೆಯಬೇಕು. ಅದು ಯಾವಾಗ ಎಂದರೆ ಮುಂಬೈನಲ್ಲಿ ನಡೆಯುತ್ತೆ, ಡಿಸೆಂಬರ್ 2019 ನಡೆಯುತ್ತೆ ಮುಂಬೈನಲ್ಲಿ. ಇದು 2 ಗಂಟೆಗಳ ಅವಧಿಯ ಪರೀಕ್ಷೆ ಆಗಿರುತ್ತೆ. 100 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, 100 ಬಹು ಆಯ್ಕೆಯ ಪ್ರಶ್ನೆಗಳು ಇರುತ್ತವೆ. ಯಾವ ವಿಷಯದ ಬಗ್ಗೆ ಅಂತಂದರೆ ಸಾಮಾನ್ಯ ವಿಜ್ಞಾನ, ಸಾಮಾನ್ಯ ಜ್ಞಾನ ಹಾಗೂ ಗಣಿತ ವಿಷಯದಲ್ಲಿ. ಪರೀಕ್ಷೆ ಯಾವ ಒಂದು ಮಾಧ್ಯಮದಲ್ಲಿ ಇರುತ್ತೆ ಅಂತ ಅಂದರೆ ಇಂಗ್ಲೀಷ್ ಮತ್ತು ಹಿಂದಿ ಎರಡನ್ನೂ ಸಹ ಕೊಟ್ಟಿರ್ತಾರೆ. ನೀವು ಯಾವುದರಲ್ಲಾದರೂ ಅಟೆಂಡ್ ಮಾಡಬಹುದು. ಈ ಒಂದು ಪರೀಕ್ಷಾ ಕೇಂದ್ರ, ಎಕ್ಸಾಮಿನೇಷನ್ ಸೆಂಟ್ರ್ ಎಲ್ಲಿದೆ ಅಂದರೆ ಬಾಂಬೆ, ಅಂದರೆ ಮುಂಬೈನಲ್ಲಿ ಮಾತ್ರ ಇರುತ್ತದೆ. ನಿಮ್ಮ ಇಮೇಲ್ ಐ ಡಿಗೆ ಪರೀಕ್ಷೆ ಬಗ್ಗೆ ಮಾಹಿತಿಯನ್ನು ಕಳಿಸ್ತಾ ಇರ್ತಾರೆ ಆವಾಗವಾಗ. ಇನ್ನು ಆಯ್ಕೆ ವಿಧಾನದಲ್ಲಿ ಪ್ರಾರಂಭದಲ್ಲಿ ಮೆರಿಟ್ ಲಿಸ್ಟನ್ನು ನೀವು ಬರೆದಿರುವಂತಹ ಒಂದು ರಿಟರ್ನ್ ಎಕ್ಸಾಮಿನೇಷನ್ನ ಅಂಕಗಳ ಆಧಾರದ ಮೇಲೆ ಹಾಕ್ತಾರೆ, ಹಾಗೂ ಅದರೊಂದಿಗೆ ಇಂಟರ್ವ್ಯೂ ಸಂದರ್ಶನ ಇರುತ್ತೆ ಮತ್ತು ಸ್ಕಿಲ್ ಟೆಸ್ಟ್ ಇರುತ್ತೆ. ಅದು ಜನವರಿ 2020. ಅನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಸಹ ಇರುತ್ತೆ. ಈ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರವಾಗಿ ಇವಾಗ ನೀವು ಅರ್ಜಿನ ಸಲ್ಲಿಸಬಹುದು. ಆದರೆ ಕೊನೆಯ ದಿನಾಂಕ 20ನೇ ತಾರೀಕು ಸೆಪ್ಟೆಂಬರ್ 2019. ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಇಮೇಲ್ ಮಾಡಿ ಈ ವಿಳಾಸಕ್ಕೆ admin@bhartiseva.com. ಫ್ಯಾಕ್ಸ್ ನಂಬರ್ ಇದಾಗಿದೆ, ಸ್ಕ್ರೀನನ್ನು ಗಮನಿಸಿ. ಈಗ 2ನೇ ಹಂತದಲ್ಲಿ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಇನ್ ನಾನ್ ಡಿಸೈನರ್ ಟ್ರೇಡರ್ಸ್, ಈ ಬಗ್ಗೆ ತಿಳಿಯೋಣ. ಇದು ಒಟ್ಟು 300 ಹುದ್ದೆಗಳ ಮಾಹಿತಿ ಇದಾಗಿದೆ. ಪುರುಷರು ಹಾಗೂ ಮಹಿಳೆಯರು ಸಹ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಆನ್ಲೈನ್ ಮುಖಾಂತರ. ನಾನ್ ಡಿಸೈನರ್ಡ್ ಟ್ರೇಡರ್ಸ್ 1 ವರ್ಷಗಳ ಅವಧಿಯ ತರಬೇತಿ ಇದಾಗಿದ್ದು, ಈ ಹುದ್ದೆಗಳ ಮೀಸಲಾತಿ ವಿವರ ಈ ರೀತಿಯಾಗಿದೆ. SC ST OBC ಸಾಮಾನ್ಯ ವರ್ಗ UR ಎಂದರೆ ಟೋಟಲ್. ಈ ಒಂದು ವಿವರಕ್ಕಾಗಿ ಸ್ಕ್ರೀನನ್ನು ಗಮನಿಸಿ, ಹಾಗೂ ವೇಕೆನ್ಸೀಸ್ ವಿವರಗಳು ಹಾಗೂ ಎಲಿಜಿಬಲ್ ವಿವರಗಳು ಸಹ ಸ್ಕ್ರೀನನ್ನು ಗಮನಿಸುತ್ತೀರಿ. ಬಾಯ್ಲರ್ ಮೇಕರ್, ವೆಲ್ಡರ್, GE ಫಿಟ್ಟರ್ ಎಲಿಜಿಬಲ್, ಗ್ಯಾಸ್ ಟರ್ಬೈನ್ ಫಿಟ್ಟರ್ ಇದಕ್ಕೆ ಎಲಿಜಿಬಲ್, ಮೆಕ್ಯಾನಿಕ್ ಡೀಸೆಲ್, ಮೆಷಿನರಿ ಕಂಟ್ರೋಲ್ ಫಿಟ್ಟರ್, ಇನ್ಸ್ಟ್ರುಮೆಂಟ್ ಮೆಕ್ಯಾನಿಕ್, ಹಾಟ್ ಇನ್ಸುಲೇಟರ್ ಇದಕ್ಕೆ ಎಲಿಜಿಬಲ್, ITI ಏನಂದರೆ ಫಿಟ್ಟರ್, ಕಂಪ್ಯೂಟರ್ ಫಿಟ್ಟರ್, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಸಿಸ್ಟಮ್ ಮೇಂಟೆನೆನ್ಸ್, 2ನೇದಾಗಿ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್, 3ನೇದಾಗಿ ಮೆಕ್ಯಾನಿಕ್ ರೇಡಿಯೋ ಆ್ಯಂಡ್ TV ಮೆಕ್ಯಾನಿಕ್ ಕಮ್ ಆಪರೇಟರ್, ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಸಿಸ್ಟಮ್. ಇವುಗಳಲ್ಲಿ ಅರ್ಹತೆ ಇರುವವರು ಎಲಿಜಿಬಲ್ ಆಗುತ್ತಾರೆ. ಇನ್ನು ಎಲೆಕ್ಟ್ರಾನಿಕ್ ಫಿಟ್ಟರ್ ಈ ಹುದ್ದೆಗೆ ಸಂಬಂಧಿಸಿದಂತೆ ಎಲಿಜಿಬಿಲಿಟಿ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಆದವರು. ಅನಂತರ ಗೈರೋ ಫಿಟ್ಟರ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಸಿಸ್ಟಮ್ ಮೇಂಟೆನೆನ್ಸ್ ಇವುಗಳಲ್ಲಿ ಅರ್ಹತೆ ಇರುವವರು ಎಲಿಜಿಬಲ್ ಆಗುತ್ತಾರೆ. ಅನಂತರ ರೆಡಾರ್ ಫಿಟ್ಟರ್ ಇದಕ್ಕೆ ವಿಧಿ ಅರ್ಹತೆ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್, ಮೆಕ್ಯಾನಿಕ್ ರೇಡಿಯೋ ಆ್ಯಂಡ್ TV ಟೆಕ್ನಿಷಿಯನ್, ಪವರ್ ಎಲೆಕ್ಟ್ರಾನಿಕ್ಸ್ ಸಿಸ್ಟಮ್. ಅನಂತರ ರೇಡಿಯೋ ಫಿಟ್ಟರ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್, ಮೆಕ್ಯಾನಿಕ್ ರೇಡಿಯೋ ಆ್ಯಂಡ್ TV. ಅನಂತರ ಸೋನಾರ್ ಫಿಟ್ಟರ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್, ಮೆಕ್ಯಾನಿಕ್ ಕಮ್ಯುನಿಕೇಷನ್ ಇಕ್ವಿಪ್ಮೆಂಟ್ ಮೇಂಟೆನೆನ್ಸ್. ಅನಂತರ ವೆಪನ್ ಫಿಟ್ಟರ್ ಮೆಕ್ಯಾನಿಕ್ ಮೆಷಿನ್ ಟೂಲ್ ಮೇಂಟೆನೆನ್ಸ್. ಅನಂತರ ಸಿವಿಲ್ ವರ್ಕ್ಸ್ ಮಾಸೂನ್ ಬಿಲ್ಡಿಂಗ್ ಮೇಂಟೆನೆನ್ಸ್ ಅರ್ಹತೆ. ICE ಫಿಟ್ಟರ್ ಕ್ರೇನ್, ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್, ಶಿಪ್ ಫಿಟ್ಟರ್, ಪ್ಲಂಬರ್. ಇದುವರೆಗೂ ತಿಳಿಸಿದ್ದು 300 ಹುದ್ದೆಗಳ ಒಂದು ಅರ್ಹತೆ, ಹುದ್ದೆಯ ವಿವರ ಹಾಗೂ ಮೀಸಲಾತಿ ವಿವರವನ್ನು ನೋಡಿದ್ದೀರಿ. ಇನ್ನು ಉಳಿದ ಮಾಹಿತಿಯು ಈ ಮೊದಲು ತಿಳಿಸಿದಂತೆ ಅನ್ವಯಿಸಲ್ಪಡುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನೋಟಿಫಿಕೇಷನ್ ಲಿಂಕ್ ಹಾಗೂ ವೆಬ್ಸೈಟ್ ಲಿಂಕನ್ನು ಕ್ಲಿಕ್ ಮಾಡಿ ನೋಡಬಹುದಾಗಿದೆ. ಈ ಮಾಹಿತಿಯನ್ನು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲದವರು ಈಗ ಆಗಿ. ಹೊಸ ಹೊಸ ಉದ್ಯೋಗ ಮಾಹಿತಿಯನ್ನು ಅವಾಗವಾಗ ಪಡಿತಾ ಇರ್ತೀರ. ಹಾಗಾಗಿ ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.